ಚಿಕ್ಕೋಡಿ ಪಟ್ಟಣದಲ್ಲಿ ಕುತೂಹಲ ಮೂಡಿಸಿದ ಶ್ರೀ ಬಸವೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಪ್ರಕಾಶ್ ವನ್ಸ್ಮುತೆ ನೇತೃತ್ವದ ಪೆನಲ್ ಭರ್ಜರಿ ಜಯ ಸಾಧಿಸಿ ಅಧಿಕಾರ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಚಿಕ್ಕೋಡಿ ಪಟ್ಟಣದಲ್ಲಿ ಕಳೆದ 28 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಶ್ರೀ ಬಸವೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯು ಇತಿಹಾಸದಲ್ಲಿಯೇ ಇದೇ ಮೊದಲ ಬಾರಿಗೆ ನಡೆದ ಆಡಳಿತ ಮಂಡಳಿಯ ಚುನಾವಣೆಯು ಪಟ್ಟಣದ ನಾಗರಿಕರ ಗಮನ ಸೆಳೆದಿತ್ತು. ಒಟ್ಟು 13 ಜನ ಆಡಳಿತ ಮಂಡಳಿಯ ನಿರ್ದೇಶಕರ ಪೈಕಿ ಪ್ರಕಾಶ್ ವನ್ಸ್ಮುತೆ ನೇತೃತ್ವದ ಪೆನಲಿನ 11 ಜನ ಜಯ ಸಾಧಿಸಿದ್ದು, ಜಗದೀಶ್ ಕೌಟಗಿಮಠ್ ನೇತೃತ್ವದ ಬಸವೇಶ್ವರ ಸಹಕಾರಿ ಪೆನಲ್ನ ಬೆಂಬಲಿತ ಇಬ್ಬರು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ರವಿವಾರ ದಿನಾಂಕ 27ರಂದು ನಡೆದ ಚುನಾವಣೆಯಲ್ಲಿ ಬೆಳಿಗ್ಗೆ 9ರಿಂದ ಸಂಜೆ 4 ಗಂಟೆವರೆಗೆ ಮತದಾನ ಪ್ರಕ್ರಿಯೆ ನಡೆಯಿತು. ನಂತರ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಮತ ಎಣಿಕೆ ನಡೆಯಿತು. 1280 ಮತಗಳಲ್ಲಿ 1219 ಮತಗಳು ಚಲಾವಣೆಯಾಗಿವೆ. ಸುಮಾರು 200 ಮತಗಳು ತಿರಸ್ಕೃತಗೊಂಡಿವೆ. ಚುನಾವಣೆಯಲ್ಲಿ ಪ್ರಕಾಶ್ ವನ್ಸ್ಮುತೆ ಪೆನಲ್ನ ಪ್ರಕಾಶ್ ವನ್ಸ್ಮುತೆ, ಅಶೋಕ್ ಹಂಪನ್ನವರ್, ವೀರಣ್ಣ ಪುಟಾನೆ, ಪ್ರಭಾಕರ್ ಕೋರೆ, ಸೂರ್ಯಕಾಂತ್ ಡಂಬರ್, ಶಿರೀಶ್ ಮೆಹ್ತಾ, ವೀನಾ ಮಲ್ಗೌಡ ಪಾಟೀಲ್, ಸುವರ್ಣ ಪ್ರಹ್ಲಾದ್ ಕಮ್ತೆ, ಗಜಾನಂದ್ ಸಾರಂಗೆ, ಸಲೀಂ ಟಂಕ್ಸಾಲೆ ಹಾಗೂ ಹಾಲಪ್ಪ ಬೋರಣ್ಣವರ್ ಆಯ್ಕೆಯಾಗಿದ್ದಾರೆ. ಬಸವೇಶ್ವರ್ ಸಹಕಾರಿ ಪೆನಲ್ನ ಸುಭಾಷ್ ಕವಲ್ಪುರೆ ಮತ್ತು ಸಂಜಯ್ ಕೌಟಗಿಮಠ್ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಎಂಎಸ್ ಪತ್ತಾರ್ ತಿಳಿಸಿದರು. ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ವನ್ಸ್ಮುತೆ ಪೆನಲ್ನ ಅಭ್ಯರ್ಥಿಗಳು ಹಾಗೂ ಬೆಂಬಲಿಗರು ಪಟಾಕಿ ಸಿಡಿಸಿ ಗುಲಾಲು ಎರಚಿ ವಿಜಯೋತ್ಸವ ಆಚರಿಸಿದರು. ಚುನಾವಣೆ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆಯದಂತೆ ಪಿಎಸ್ಐ ಸಂಗಮೇಶ್ ಹೊಸಮನಿ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಸರಿ ಸರಿ ಹತ್ತೊಂಬತ್ತರಂದು ತಮ್ಮ ಶ್ರೀ ಬಸವೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಚಿಕ್ಕೋಡಿ ಜರುಗಿರುವ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಸಂಘದ ಎಲ್ಲಾ ಸದಸ್ಯರಿಗೆ ನಮ್ಮ ಬೆಂಬಲ ನೀಡಿದ ಅಮೂಲ್ಯವಾದ ಮತಗಳನ್ನು ನೀಡಿ ಪ್ರಚಂಡ ಬಹುಮತದಿಂದ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಉತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಚುನಾವಣೆಯ ಪೂರ್ವದಲ್ಲಿ ತಮಗೆ ತಿಳಿಸಿದಂತೆ ಸಂಘದ ಪ್ರಗತಿಯನ್ನು ಗುರಿಯನ್ನಾಗಿ ಇಟ್ಟುಕೊಂಡು ಆಡಳಿತ ಮಂಡಳಿಯ ಸದಸ್ಯರ ಮತ್ತು ಸಿಬ್ಬಂದಿ ವರ್ಗದ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಪ್ರಗತಿ ಪದದತ್ತ ಕೊಂಡೊಯ್ಯುತ್ತೇನೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸಹಕಾರ ಇಲಾಖೆ ಮಾಧ್ಯಮ ವರ್ಗದವರು, ಮಿತ್ರರು ಹಾಗೂ ಪೊಲೀಸ್ ಸಿಬ್ಬಂದಿ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಚುನಾವಣೆ ಆಗುವ ಅವಶ್ಯಕತೆ ಇದಕ್ಕಿಲ್ಲ. ಯಾರ್ದೋ ಇದರಿಂದ ಒಂದು ಚುನಾವಣೆ ಆಯಿತು, ಆದ್ರೂ ನಮ್ದು 18 ಇತ್ತು, ಇದು 22 ಕ್ಯಾರೆಟ್ ನಮ್ದು ಬಂಗಾರ ಹ್ಯಾಂಗ ಚೌಕ್ ಮಾಡ್ತಾರಲ್ಲ, ನಮಗೆ ಚೌಕ್ ಮಾಡಿ ಕೊಟ್ರು. ಮತ್ತು ನಮ್ದು ಬಸವೇಶ್ವರ ಬ್ಯಾಂಕ್ ಅಂದ್ರೆ ಯಾರಿಗೆ ಅಷ್ಟು ಪರಿಚಯ ಇದಕ್ಕಿಲ್ಲ. ಅದನ್ನ ಪರಿಚಯ ಮಾಡಿಕೊಟ್ಟಿಕ್ಕೆ ಚಿಕ್ಕೋಡಿಯಾಗ ಒಂದು ಸೊಸೈಟಿ ಬಸವೇಶ್ವರದ ಏತಿ. ಮತ್ತ ನಾವು ಏನೈತಿ, ನಾವು ಪ್ರಾಮಾಣಿಕವಾಗಿ ಇಲ್ಲಿ ತನಕ 28 ವರ್ಷದಿಂದ ನಾವು ಮಾಡಿದಕ್ಕ ನಮ್ ಜನ ಬೆಂಬಲ ಹಿಡಿದ ನಮ್ ಮತದಾನ ಮಾಡ್ರು. ಮತದಾನ ಮಾಡ್ಬೇಕಾದ್ರ ಒಂದು MLA MP ಎಲೆಕ್ಷನ್ ಆಗ್ಬಾರ್ದಂತ ಪರಿಸ್ಥಿತಿಯಾಗಿ ಎಲೆಕ್ಷನ್ ಆಯ್ತು. ಆದ್ರ
ಈ ನಮೂನೆ ಎಲೆಕ್ಷನ್ ಆಗ್ತಿದ್ದಂತ ನಮಗೂ ಅನಿಸಿರಕಿಲ್ಲ ಮತ್ತೆ ಜನರಿಗೂ ಅನಿಸಿರಕಿಲ್ಲ, ಜನರಿಗೆ ಎಲ್ಲ ಭಯಭೀತ ಮಾಡಿರು. ಆದ್ರೂ ಈ ಪ್ರಮಾಣದಾಗ ಆಗಬಾರ್ದಾಗಿತ್ತು ಅಂತ ಹೇಳಿ ನಾನು ಕಳಕಳಿ, ನಾ ಅದಕ್ಕೆ ಕಳಕಳಿ ವಿನಂತಿ ಅನ್ನೋದು ಏನಂದ್ರೆ, ಹಿಂಗ ಯಾವ ಸಂಘ ಸಂಸ್ಥೆಗಳಿಗೆ ನಮಗೇನಾಗಿದೆ ಹಂಗೆ ಯಾವ ಸಂಘ ಸಂಸ್ಥೆಗೆ ಆಗಬಾರ್ದು. ಯಾಕಂದ್ರೆ ಎಲ್ಲ ಸಣ್ಣ ಸಣ್ಣ ಸಂಘ ಸಂಸ್ಥೆಗಳಿದ್ದವು, ಎಲ್ಲರಿಗೂ ಸಂಘ ಸಂಸ್ಥೆ ಇರ್ತಾವು. ಮತ್ತೆ ಸಂಘ ಸಂಸ್ಥೆಗಿಂತ ಈ ನಮೂನಿ ಇದನ್ನ ಆಗಬಾರ್ದು ಅಂತ ಹೇಳಿ ನಾನು ಅಂತ ಕಳಕಳಿ. ಅವ್ರ ಅಪವಾದ ಮಾಡೋದ್ರಿಂದ ನಮ್ಮಲ್ಲಿ ಏನಿಲ್ಲ ಅನ್ನೋದು ಗೊತ್ತಾಯ್ತು. ಮತ್ತೆ ಅಪವಾದ ಮಾಡಿ ಏನು ಮಾಡಿರಲ್ಲ, ನನಗೇನು ಗರುದಿಲ್ಲ, ನನಗೇನು ಇಲ್ಲಿಂದ ಸೊಸೈಟಿಯಿಂದ ಏನು ನಂದೇನು ಮಣಿ ನಡೆಯಂಗಿಲ್ಲ, ನಂದೇನಿಲ್ಲ. ಆದ್ರೆ ನಾವು ಸಂಘ ಒಂದು ಕಟ್ಟಿದೆವು, ಅದನ್ನು ಪ್ರಗತಿ ಮಾಡ್ಬೇಕಂತ ಹೇಳಿ ನಾವು ಮಾಡಿದೆವು. ವಿನಾಯಿ ಬಿಟ್ರೆ ಇನ್ನು ಮುಂದೆ ಅನ್ಕಾದ್ರೆ ನಾವು ಚಲೋನೂ ಮಾಡ್ತೇವೆ, ಅದ್ರ ಬಗ್ಗೆ ಕೆಟ್ಟ ಮಾಡೋ ಪ್ರಶ್ನೆ ಇಲ್ಲ. ಚುನಾವಣೆ ಮಾಡಿ ರೊಕ್ಕ ಖರ್ಚು ಮಾಡ್ರ, ಅವ್ರವ್ರ ತಿಂಡಿಗೆ ಮಾಡ್ರ, ಸೊಸೈಟಿಗೆ ಯಾವುದೂ ಹೊರೆ ಇಲ್ಲ. ಯಾರು ನಮ್ಮನೆ ಇಲ್ಲಿ ಭಾಳ ಅಂದ್ರೆ ಬಿಸ್ಕಿಟ್ ಅಂತ ಚಾ ಎರಡು ಬಿಸ್ಕಿಟ್ ಕೊಟ್ರೆ ಇಲ್ಲಿ ಮುಗಿತ. ಆದ್ರೆ ಮಂದಿಗೆ ಏನ್ ಗೊತ್ತಾಯ್ತು, ಇಲ್ಲಿ ರೊಕ್ಕ ಇಟ್ರೆ ಎಲ್ಲಿ ಹೋಗಿಲ್ಲಪ್ಪ ಅನ್ನೋದು ಒಂದು ಇದ ಮಾಡಿಕೊಟ್ರು, ಖಾತ್ರಿ ಮಾಡಿಕೊಟ್ರು. ಅದೇ ನಮಗೆ ಒಂದು ಆನಂದ ಅನ್ಸಿ. ಮತ್ತೆ ಇದರಿಂದ ಈ ಎಲೆಕ್ಷನ್ ಇಂದ ಯಾರು ಭಯಭೀತರ ಆಗೋದೇನು ಜರುರಿಲ್ಲ. ಮತ್ ಜನಗದ ಊರಾಗ ಏನು ಭಯಭೀತರ ಆದ್ರೂ ಅವ್ರಿಂದ ನಾವು ಅದೇವು ಅಂತ ಹೇಳಕ್ ನಾ ಅಗದಿ ಇಷ್ಟಪಡ್ತೇನೆ. ಹಾ, ಹಂಜದವ್ರ ಗಂಟರು ಆಗಿರೋ ಉಪಯೋಗ ಆಗಿಲ್ಲ. ಇಂಥ ನಮ್ಮನೆ ಗುಂಡಾಗಿರಿಂದ ಇಲೆಕ್ಷನ್ ಆಗಬಾರ್ದಾಗಿತ್ತು. ಆಯಿತು, ಎಲ್ಲರೂ ನೋಡಿದಿರಿ ನಾ ಯಾರ ಹೆಸರ ಏನ ಹೇಳಂಗಿಲ್ಲ, ನಮಗೆಲ್ಲ ಗೊತ್ತೈತಿ. ಆದ್ರೆ ನಮ್ಮ ಸದಸ್ಯರಾಗಲಿ ನಮಗೆ ಯಾರ ಸಪೋರ್ಟ್ ಮಾಡ್ಯಾರಲ್ಲ ಅವ್ರಿಗೆ ಅಂದ್ರು ಅವ್ರು ಯಾರೂ ಅಂದ್ರು ಕಾರಣ ಇಲ್ಲ. ನಮಗೂ ಹಿಂದೆ ಬಂದಿದ್ದಾರೆ, ನಾವು ಏನು ಸದೃಢದೇವು. ನೀವು ನೋಡ್ಕೋಬಹುದು ಏನು ಅಪ್ರಂತ ಅಪ್ರೈತಿ ಏನ ನಮ್ಮ ಆಗಿದ್ದು ಅಡಿಟ್ ರಿಪೋರ್ಟ್ ಇರ್ತಾವು, ಅದು ನೋಡ್ರಿ ಎಲ್ಲ ಗೊತ್ತಾಗ್ತೈತಿ. ನಮ್ದ ಸದಸ್ಯರದ ಇದು ಇದೈತಿ, ಏನ ಸದಸ್ಯರದ ನಮ್ದ ಸಂಸ್ಥೆ ಇಪ್ಪ ಬರೋ ಕಾಡ.